ಈ ವಿಡಿಯೋನಲ್ಲಿ ನಾನು ರುಚಿಯಾದ ಗೋಧಿ ಹಿಟ್ಟಿನ ತಾಳಿಪೆಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ರಾತ್ರಿ ಅನ್ನ ಮಿಕ್ಕಿದ್ರೆ ಸಾಕು ಈ ಥರ ಒಂದು, ಬೆಳಗ್ಗೆ ಟಿಫನ್ಗೆ ಈ ಥರ ಒಂದು ತಿಂಡಿ ಮಾಡ್ಕೊಳ್ಳಿ. ತಾಳಿಪೆಟ್ಟು ತುಂಬಾ ರುಚಿಯಾಗಿರುತ್ತೆ. ನೋಡಿ, ಇಲ್ಲಿ ನಾನು ಒಂದು ಮೀಡಿಯಂ ಸೈಜ್ ಬೌಲ್ನಷ್ಟು ಸಣ್ಣಕ್ಕೆ ಹೆಚ್ಚಿರುವಂಥ ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆಯೇ ಒಂದು ಬೌಲು ಸೌತೆಕಾಯಿ ತುರಿ ತೊಗೊಂಡಿದ್ದೀನಿ, ಮತ್ತು ಇದಕ್ಕೆ ಇನ್ನೊಂದು ಬೌಲ್ ಕೂಡ ಕ್ಯಾರೆಟ್ ತುರಿ ಹಾಕಬೇಕು. ನಾನು ಇಲ್ಲಿ ಹಾಕ್ತಾ ಇಲ್ಲ, ನೀವು ಬೇಕಿದ್ದರೆ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಒಂದೆರಡು ಮೀಡಿಯಂ ಸೈಜು ಆಲೂಗಡ್ಡೆ ಕೂಡ ಬೇಯಿಸ್ಕೊಂಡು ತುರಿದು ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ನಾಲ್ಕು ಥರ ಸೊಪ್ಪು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಪುದೀನ ಮತ್ತು ಮೆಂತೆ, ಸಬ್ಬಸಿಗೆ ಸೊಪ್ಪು, ಇಷ್ಟು ಕೂಡ ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ಟು ಇದಕ್ಕೆ ಸೇರಿಸ್ತಾ ಇದ್ದೀನಿ ಒಂದು ಬೌಲ್ನಷ್ಟು. ನೋಡಿ, ಈ ತಾಳಿಪೆಟ್ಟು ತುಂಬಾ ಸ್ಮೂತಾಗಿರುತ್ತೆ, ತಿನ್ನಲಿಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ, ಟ್ರೈ ಮಾಡಿ. ಮತ್ತು ನಾ ಇದು ಒಂದು ಗೋಧಿ ಹಿಟ್ಟು ಕೂಡ ಬೇರೆ ಥರನೇ ಮಾಡ್ಕೊಂಡಿದ್ದೀನಿ. ಇದು ಒಂದು 2 ಕೆಜಿ ಗೋಧಿ ಹಿಟ್ಟಿಗೆ ಒಂದು 1/2 ಪಾವ್ನಷ್ಟು ಹೆಸರು ಬೇಳೆ, 1/2 ಪಾವ್ ಕಡಲೆಬೇಳೆ, ಮತ್ತು 1/2 ಪಾವ್ನಷ್ಟು ಉದ್ದಿನ ಬೇಳೆ, ಮತ್ತು 1-2 ಟೀಸ್ಪೂನಷ್ಟು ಜೀರಿಗೆ, 1-2 ಟೀಸ್ಪೂನಷ್ಟು ಧನಿಯಾ, ಮತ್ತು 1-2 ಇಂಚು ಚಕ್ಕೆ, ಇಷ್ಟು ಕೂಡ ಹಾಕಿಬಿಟ್ಟು ನಾನು ಹಿಟ್ಟು ಮಾಡಿಸಿಟ್ಕೊಂಡಿದ್ದೀನಿ. ವೀಕ್ಷಕರೇ, ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾದರೆ. ನೋಡಿ, ನಾನು ಇಲ್ಲಿ ಟೇಸ್ಟಿಗೆ ಸಾಲ್ಟ್ ಹಾಕ್ತಾ ಇದ್ದೀನಿ, ಮತ್ತು ನೋಡಿ ಇಲ್ಲಿ ನಾನು ರಾತ್ರಿ ಉಳಿದಿರೋವಂಥ ರೈಸ್ನ ಕೂಡ ರುಬ್ತಾ ಇದ್ದೀನಿ. ನೋಡಿ, ರುಬ್ಬಿಟ್ಕೊಂಡಿದ್ದೀನಿ ಇಲ್ಲಿ. ಇದಕ್ಕೂ ಕೂಡ ಅಷ್ಟೇ ಅರಿಶಿನ ಪುಡಿ ಹಾಕಿದ್ದೀನಿ. ನೀವು ಬೇಕಾದರೆ ಹಿಟ್ಟಿಗೆ ಅರಿಶಿನ ಕೊಂಬು ಹಾಕ್ಬಿಟ್ಟು ಬೀಸ್ಕೋಬೋದು, ನಾ ಇಲ್ಲಿ ಹಾಕಿಲ್ಲ, ಅದಕ್ಕೋಸ್ಕರ ನಾನು ರುಬ್ಕೊತಾ ಇದ್ದೀನಿ ಅರಿಶಿನ ಪುಡಿ. ಮತ್ತು ನನಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಮತ್ತು ಉಪ್ಪು, ಮತ್ತು ಎಷ್ಟು ಬೇಕೋ ನೋಡ್ಕೊಳ್ಳಿ, ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು. ನಾ ಇಲ್ಲಿ ಒಂದು 3 ಬೌಲ್ನಷ್ಟು ಮೀಡಿಯಂ ಸೈಜ್ ಹಿಟ್ಟು ತೊಗೊಂಡಿದ್ದೀನಿ. ಅಷ್ಟು ತರಕಾರಿ ಇದಕ್ಕೆಲ್ಲ ಸೇರಿಸ್ಬಿಟ್ಟು, ಈರುಳ್ಳಿಗೆಲ್ಲ ಸೇರಿಸ್ಬಿಟ್ಟು ಒಂದು 3 ಬೌಲು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಈ ರೆಸಿಪಿನ ಮಾಡಿಬಿಟ್ಟು ನನಗೊಂದು ಲೈಕ್ ಕೊಡಿ. ಖಂಡಿತ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾದರೆ. ನೋಡಿ, ಇದು ಅಕ್ಕಿ ಹಿಟ್ಟಿನ ತಾಳಿಪೆಟ್ಟು ಥರ ಎಲ್ಲ ತುಂಬ ಸ್ಮೂತಾಗಿರುತ್ತೆ ತಿನ್ನಲಿಕ್ಕೆ. ಬೆಣ್ಣೆ ಜೊತೆ ಆಗಿರ್ಬೋದು, ಮತ್ತು ಕೆಂಪು ಚಟ್ನಿ, ಈ ಕಡೆ ಬ್ಯಾಡಗಿ ಮೆಣಸಿನಕಾಯಿದು ಕೆಂಪು ಚಟ್ನಿ ಬರುತ್ತಲ್ಲ, ಅದ್ರ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಿಮಗೆ ಬೇಕಿದ್ರೆ ಕೂಡ ಕೊಬ್ಬರಿ ಚಟ್ನಿ ಕೂಡ ಮಾಡಿಕೊಂಡು ಉಪಯೋಗಿಸ್ಬೋದು. ನೋಡಿ, ನಾನು ಕೆಂಪು ಚಟ್ನಿ ಮಾಡೋದು ಕೂಡ ಹೇಗೆ ಹೇಳ್ತಾ ಇದ್ದೀನಿ. ಒಂದು 15 ಬ್ಯಾಡಗಿ ಮೆಣಸಿನಕಾಯಿ, ಮತ್ತು ಮೀಡಿಯಂ ಸೈಜು 2 ಬೆಳ್ಳುಳ್ಳಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಬೇಕಿದ್ರೆ ನಿಮಗೆ ಬೆಲ್ಲ, ಇಷ್ಟನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಇಂಗು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟು ಕೂಡ ಹಾಕಿ ಒಗ್ಗರಣೆ ಮಾಡಿ. ಆ ಒಗ್ಗರಣೆಗೆ ರುಬ್ಬಿರುವಂಥ ಚಟ್ನಿನ ಮಿಕ್ಸ್ ಮಾಡಿಬಿಡಿ. ಮತ್ತು ಎಣ್ಣೆ ಅಂಶ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ರೋಸ್ಟ್ ಮಾಡ್ಕೊಳ್ಳಿ. ಚಟ್ನಿ ತುಂಬಾ ಚೆನ್ನಾಗಿರುತ್ತೆ, ಒಂದು ವಾರ ಕೂಡ ಇಟ್ಟು ತಿನ್ಬೋದು. ಹುಳಿಗಿಟ್ಟು ರೆಡಿಯಾಗಿದೆ. ನಾನೀಗ ತಾಳಿಪೆಟ್ಟನಲ್ಲಿ ಲಟ್ಟಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೋಳಿಗೆ ಎಲೆ ಮೇಲೆ ಮಾಡಿದ್ರೇ ಒಳ್ಳೆಯದು ಇದು, ಯಾಕೆಂದರೆ ತುಂಬ ಸ್ಮೂತಾಗಿ ಬರೋದ್ರಿಂದ. ಇದು ತೊಗೊಂಡು ತಾಳಿಪೆಟ್ಟು ಹೋಳಿಗೆ ಎಲೆ ಮೇಲೆ ಖಂಡಿತ ಮಾಡಿ. ಇದು ಕೈಯಿಂದ ತೆಗೆದಾಕ್ಲಿಕ್ಕೆ ಬರಲ್ಲ ಇದು. ನೋಡಿ, ನಾನು ಮಾಡೋದು ಕೂಡ ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಥ್ಯಾಂಕ್ ಯು ಫ್ರೆಂಡ್ಸ್.